ಅಂತ ಮ್ಯಾನ್ಸ್ ಮ್ಯಾನ್ಸ್ ಅಂತ. ಓಕೆ, ಸೊ ಇದು ಈ ವರ್ಷ ಫ್ಲವರ್ ಶೋಗೋಸ್ಕರ ಒಂದು ಗ್ಲಾಸ್ ಹೌಸ್ ಅಲ್ಲಿ ಯುನೀಕ್ ಫಾರ್ಮ್ ಆಫ್ ಆರ್ಟ್ ಮಾಡಿದೀವಿ. ಇದ್ರ ಏನಂದ್ರೆ ಅನಿಲ್ಡ್ ಲ್ಯಾಮಿನೇಟೆಡ್ ಶಟರ್ಡ್ ಗ್ಲಾಸ್ ಆರ್ಟ್ ಅಂತ. ಓಕೆ, ಸೊ ಲೈಕ್ ಸಿಕ್ಸ್ ಮಂತ್ಸ್ ಟೈಮ್ ತಗೊಂಡು ಈ ಥರದೊಂದು ಯುನೀಕ್ ಆರ್ಟ್ ಫಾರ್ಮ್ ಮಾಡಿ ನಮ್ಮ ಗ್ಲಾಸ್ ಹೌಸ್ ಫ್ಲವರ್ ಶೋ ಅಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂತ ಶಿವಣ್ಣ ಅವರಾಗಲಿ ಅಶ್ವಿನಿ ಮೇಡಮ್ ಅವರಾಗಲಿ ಇದನ್ನು ನೋಡಿ ಇಷ್ಟಪಟ್ಟು ಈ ವರ್ಷ ಇಲ್ಲಿ ಪ್ರೆಸೆಂಟ್ ಮಾಡೋಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದೀವಿ. ಸೊ ಇದು 8 kilometers ಆಫ್ ಥ್ರೆಡ್ ಯೂಸ್ ಮಾಡಿ ಒಂದು ಸಿಂಗಲ್ ಥ್ರೆಡ್ 8 kilometers ಯೂಸ್ ಮಾಡಿ ಈ ಥರ ಒಂದು ಯುನೀಕ್ ಆರ್ಟ್ ಪ್ರೆಸೆಂಟ್ ಮಾಡಿದ್ದೀವಿ. ಸೊ ಅದು ಅಪ್ಪಾಜಿ ಅವ್ರದ್ದು ಅನಿಲ್ ಲ್ಯಾಮಿನೇಟೆಡ್ ಶಾರ್ಟೆಡ್ ಗ್ಲಾಸ್ ಆರ್ಟ್, ಮತ್ತು ಇದು ಅಪ್ಪ ಅವ್ರದ್ದು ಗ್ಲಾಸ್ ಆರ್ಟ್. ಇದೇನು 8 kilometers? 8 kilometers ಸಿಂಗಲ್ ಥ್ರೆಡ್ ಯೂಸ್ ಮಾಡಿ. ಥ್ರೆಡ್ ಏನು ಥ್ರೆಡ್ ಸರ್ ಅದು ಯೂಸ್ ಮಾಡೋದು? ಸರ್ ಇದು ಥ್ರೆಡ್ಡು ಏನು ಥ್ರೆಡ್? ಇದು ಬಟ್ಟೆ ದಾರನೇನ? ಹಾಂ, ಕಾಟನ್. ಕಾಟನ್. ಓಕೆ ಓಕೆ, ಥ್ಯಾಂಕ್ ಯು. ಎರಡು ಶಾರ್ಟೆಡ್ ಗ್ಲಾಸ್. ಇದು ಯಾವ ಥರ ಮಾಡಿರೋದು ಸರ್? ಇದು ವಿ ಟ್ರೈಡ್ ಲೈಕ್ 6 months ಆಫ್ ಟೈಮ್ ತೊಗೊಂಡು ಈ ಥರದ್ದು ಒಂದು ಯುನೀಕ್ ಆರ್ಟ್ ಫಾರ್ಮ್ ಮಾಡಿದ್ದೀವಿ. ಓಕೆ, ಅಲ್ಲ ಅಂದರೆ ನಾನು ಹೇಳ್ತಿರೋದು ಒಂದೊಂದು ಹೊಡೆದು ಇದನ್ನು ಈ ಥರ ಬ್ರೇಕ್ ಮಾಡಿದ್ದೀರಾ? ಇಲ್ಲ, ನಿಮ್ಗೆ ಯಾವ ಥರ ಕಾಣಿಸಿದೆ ಆ ಥರ. ಹಾಂ ಹಾಂ. ಸೊ ಇಷ್ಟು ಯುನೀಕ್ ಆಗಿದೆ, ಅಷ್ಟು ಯುನೀಕ್ ಆಗಿಲ್ಲ ಸರ್. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಸರ್, ಆರ್ಟ್ ಸ್ಪೆಷಾಲಿಟಿ ಅಂದರೆ ಈಗ ಪೇಂಟಿಂಗ್ ಅಂತ ಕೂಡಲೇ ಸ್ಕೆಚಸ್ ಆರ್ಟಿಸ್ಟ್ ಅಂದರೆ ಏನು ತಿಳ್ಕೊಂತಾರೆ, ಪೇಂಟಿಂಗು ಬ್ರಷಸ್ಸಿಂದ ಸ್ಕೆಚಸ್ಸಿಂದ ಇಷ್ಟೇ ತಿಳ್ಕೊತಾರೆ. ನಮ್ಮದು ಇದೇನು ಹೊಸದಾಗಿ ಪ್ರಯತ್ನ ಅಂದರೆ ಜನಗಳಿಗೆ ಹೊಸದಾಗಿ ಕಾಣಬೇಕು ಅನ್ನೋದಕ್ಕೋಸ್ಕರ ನಾವು ಎಲ್ಲ ವಸ್ತುಗಳಿಂದನೂ ಬಳಕೆ ಮಾಡಿ ಒಂದು ಯುನೀಕ್ ಆರ್ಟ್ನ ತಯಾರು ಮಾಡ್ತಾ ಇದ್ದೀವಿ. ಅದೇ ರೀತಿ ಇದು ಕೂಡ ಒಂದು ಥ್ರೆಡ್ಡಿಂದ ಮಾಡಿರೋದು. ಏನು ಮಾಮೂಲಿ ಬಟ್ಟೆದಾರ ಇರುತ್ತಲ್ಲ, ಆ ಬಟ್ಟೆದಾರದಿಂದನೇ ಎಣ್ಣದ್ ಬಿಟ್ಟು ಮಾಡಿರೋದು. ಇದರಲ್ಲಿ 8 kilometers ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಮಾಡಿದ್ದೀವಿ. ಮಾಮೂಲಿ ಬಟ್ಟೆದಾರದಲ್ಲಿ ಈಗ ಬಟ್ಟೆದಾರ ತಳ್ಳಿಗೆ ಬರುತ್ತೆ, ಅದರ ನಂಬರ್ ಮೇಲೆ ಅಳಿತೀವಿ ನಾವು ಥಿಕ್ನೆಸ್ನ. ಈ 30 numbers ನೋಡಿ ಅದೊಂದು ಸ್ವಲ್ಪ ಗಟ್ಟಿ ಇರುತ್ತೆ. ಸಿಂಗಲ್ ಥ್ರೆಡ್ ಆಗಿರೋದ್ರಿಂದ ಹರಿಬಾರದು, ಯಾರನ್ನು ಮುಟ್ಟಿದ್ರು ಕೂಡ ಸ್ವಲ್ಪ ಬ್ರೇಕ್ ಆಗಬಾರ್ದು, ಟೈಟಾಗಿ ಎಳಿತಿರ್ತೀವಿ. ಅದಕ್ಕೋಸ್ಕರ 30 numbers ಥಿಕ್ನೆಸ್ನ ಯೂಸ್ ಮಾಡಿಕೊಂಡು 30 mm ಥಿಕ್ನೆಸ್ ಯೂಸ್ ಮಾಡಿ. ಹಾಂ, 30 mm ಥಿಕ್ನೆಸ್ನ ಯೂಸ್ ಮಾಡಿಕೊಂಡು 8 kilometers ಥ್ರೆಡ್ನ ಎಣ್ಣದ್ ಬಿಟ್ಟು ಮಾಡಿರೋದು. ಬ್ಯಾಕ್ ಸೈಡ್ ಏನು ಫೋಟೋ ಇರಲ್ಲ, ಏನಿರಲ್ಲ. ಒಂದು ವಾರ ಗಂಟೆ ಟೈಮ್ ತಗೊಂಡಿರುತ್ತೆ. ವರ್ಕ್ ಮಾಡ್ತೀವಿ, ವರ್ಕ್ ಮಾಡಿ ಸ್ಕೆಚಸ್ ಈ ರೀತಿ ಬರಬೇಕು. ಫಸ್ಟ್ ಐ ಕಾಂಟ್ಯಾಕ್ಟ್ ಎಲ್ಲ ಕೋಟ್ ಮೇಲೆ ಕೋಟ್ ಮೂವ್ ಮಾಡಿಬಿಟ್ಟು ಈ ಥರ ಅಪ್ವರ್ಕ್ ಫೇಸ್ ಅಂತ ಬರೋ ರೀತಿ ಬಿಂಬಿಸೋ ರೀತಿ ಒಂದು ತಯಾರು ಮಾಡಿದ್ವಿ. ಒಂಥರ ಯುನೀಕ್ ಆಗಿರಲಿ ಅಂತ. ಹೌದೌದು, ಡೆಫಿನೆಟ್ಲಿ ಯುನೀಕ್ ಆಗಿದೆ ಸರ್. ಆ್ಯಕ್ಚುಲಿ ಆದರೆ ಒಂದು ಥ್ರೆಡ್ ಇನ್ನೊಂದು ಥ್ರೆಡ್ ಮೇಲೆ ಕೂತ್ಕೊಂಡಾಗ ಅದು ಡಿಸೈನ್ ಥರ ಕಾಣುತ್ತೆ. ಹಾಂ ಹೌದು, ಅದರಲ್ಲಿ ಒಂದು ಥ್ರೆಡ್ ಮೇಲೆ ಇನ್ನೊಂದು ಥ್ರೆಡ್ ಬಂದಾಗ ಥಿಕ್ನೆಸ್ ಬರುತ್ತೆ. ಈಗ ಶೇಡೆಡ್ ಮುಗ್ದಲ್ಲಿ ಶೇಡೆಡ್ ಇರುತ್ತೆ, ಮೂಗು ಒಂದು ಸ್ವಲ್ಪ ತುದಿಗಿರುತ್ತೆ, ಬ್ಯಾಕ್ ಸೈಡ್ ಮಾತ್ರ ಕೆನೆ ಬರುತ್ತೆ. ಆ ರೀತಿ ಕೋಟ್ ಮೇಲೆ ಕೊಟ್ಟು ವರ್ಕ್ ಮಾಡಿಬಿಟ್ಟು ಈ ಥರ ಮಾಡೋದು. ಹಿಂದ್ಗಡೆ ಬ್ಯಾಕ್ ಸೈಡ್ ಏನಿರಲ್ಲ, ಒಂದು ಮಳೆಗೆ ಸುತ್ತೀವಿ ಅಷ್ಟೇ. ಒಂದು ಸೈಡಿಂದ ಇನ್ನೊಂದು ಸೈಡ್ನ ಎಣ್ಣೆಯೋದು ಹೆಂಗೆ ಎಣಿತಾರಲ್ಲ ಅದೇ ರೀತಿನೇ ಎಣದ್ಬಿಟ್ಟು ಈ ಥರ ಒಂದು ಫೇಸ್ ಬರೋ ರೀತಿ ಮಾಡೋದು. ಸೊ ಅಷ್ಟು ದಾರ ಸುತ್ತ ಇರೋ ಮಳೆನಲ್ಲಿ ಅದ್ರ ಮೇಲೆ ನಿಂತಿದೆ, ಮಳೆನೇ ಎಣಿತಾ ಇರ್ತೀರ. ಇನ್ ಕೇಸ್ ಒಂದು ದಾರ ಕಟ್ಟಾದ್ರೂ ಫೇಸ್ ಔಟ್ಲುಕ್ ಹೋಗುತ್ತೆ, ಒಂದು ಇನ್ನೊಂದು ಎಲ್ಲ ಥ್ರೆಡ್ ಲೂಸ್ ಆಗ್ತವೆ. ಸಿಂಗಲ್ ದಾರ ಅದು, ಯಾವುದೇ ಕಟ್ ಪೀಸ್ ಇರಲ್ಲ, ಎಲ್ಲೂ ಕಟ್ಟಿಲ್ಲ, ಗಂಟಿರಲ್ಲ. ಬಟ್ ಮಳೆಗಷ್ಟೇ ಸುತ್ತಿರ್ತೀವಿ ಅಷ್ಟೇ, ಒಂದು ಸೈಡಿಂದ ಇನ್ನೊಂದು ಸೈಡು ಸುತ್ಕೊಂತ ಮಾಡಿರ್ತೀವಿ. ಸಿಂಗಲ್ ಥ್ರೆಡ್ ಅದು. ಎಲ್ಲಿ ಸಿಗುತ್ತೆ ಸರ್ 8 kilometers ಉದ್ದ ದಾರ ಅಂತ? ಅದೇ ಸರ್, ರೀಲ್ ಇರುತ್ತಲ್ಲ, ಆ ರೀಲ್ ಮೇಲೆ ಇಷ್ಟು ಮೀಟರ್ಸ್ ಇಂದ ಒಂದು ರೀಲ್ ಅಂತ ಲೆಕ್ಕ ಮಾಡಿರ್ತಾರೆ. ನಾವು ಎಷ್ಟು ರೀಲ್ನ ಖಾಲಿ ಮಾಡಿರ್ತೀವಿ ಅದ್ರ ಮೇಲೆ ಈ 8 kilometers ಅಂತ ನಾವು ಲೆಕ್ಕ ಮಾಡ್ಬೋದು. ಆದರೆ ಎಳ್ಕಂತ ಕುದುರೆಗೆ ಬರಲ್ಲ, ಯಾಕಂದ್ರೆ ಒಂದೊಂದು ಇಲ್ಲಿಂದ ಒಂದೊಂದು ಇಂಚಿಂದ ಒಂದೊಂದು ಇಂಚಿಗೆ ಗ್ಯಾಪ್ ಮಾಡಿರ್ತೀವಿ, ಇನ್ನೊಂದು 1:1 ಅಪೋಸಿಟ್ ಮಾಡಿರ್ತೀವಿ ಈ ರೀತಿ. ಓಕೆ, ಸೊ ಎಷ್ಟು ಟೈಮ್ ತಗೊಂತು ಸರ್ ಇದು ಮಾಡೋದು? ಇದಕ್ಕೆ 5 to 6 days. ಸ್ಟಾರ್ಟಿಂಗ್ ಫ್ರಮ್ ಪ್ಲಾನಿಂಗ್ ನೀವು ಹೇಳ್ತಾರದು ಇಲ್ಲ? ಪ್ಲಾನಿಂಗ್ ಇಂದ ನೋಡಿದ್ರೆ ಒಂದು 2-3 weeks ಬೇಕಾಗುತ್ತೆ. ನಾವು ಸ್ಕೆಚಸ್ ಎಲ್ಲ ರೆಡಿ ಮಾಡ್ಕೊಂಡು ಪೆನ್ಸಿಲ್ ಇಂದ ಪೇಪರ್ ಅಲ್ಲಿ ಸ್ಕೆಚಸ್ ಮಾಡ್ಕೊಂಡು 1-to-1 ನೋಟ್ ಮಾಡ್ಕೊಳೋದ್ರೆಲ್ಲ ಹೇಳಿದ್ರೆ 2 weeks ಮಿನಿಮಮ್ ಬೇಕು. ಪ್ರಾಕ್ಟಿಕಲ್ ವರ್ಕಿಗೆ ಬಂದಾಗ ಮಿನಿಮಮ್ 5 to 6 days ಎಣಿಲಿಕ್ಕೆ ಬೇಕು. ಓಕೆ, ಸೊ ಇದು ನಿಮ್ಮ ಪ್ರೊಫೆಷನ್ ಹಾಬಿನಾ ಸರ್? ಸರ್, ಇದು ಹಾಬಿ. ನಾನು ಬಂದುಬಿಟ್ಟು BCOM ಸ್ಟೂಡೆಂಟು. BCOM ಮಾಡ್ಕೊತ ಫೈನ್ ಆರ್ಟ್ಸ್ ಏನು ಕಲ್ತಿದ್ದಲ್ಲ, ಹಾಬಿಲ್ ಸ್ಕೆಚ್ ಮಾಡ್ಕೊತ ಪೇಂಟಿಂಗ್ ಮಾಡ್ಕೊತ ಬಂದಿರೋದು. ಓಕೆ, ಅದನ್ನು ಈ ರೀತಿ ಯೂನಿಕಲ್ ತೋರ್ಸೋಣ ಅಂತ ಒಂದು. ಸೊ ಥ್ರೆಡ್ ಆರ್ಟೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನೀವು? ಹಾಂ, ಥ್ರೆಡ್ ಆರ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಬೇರೆ ಬೇರೆ ರೀತಿನೇ ಇದೆ. ಕ್ರಿಯೇಟಿವ್ ವರ್ಕ್ಸ್ ಅಂದರೆ ಈಗ 30,000 ಶರ್ಟ್ ಬಟನ್ ಬರ್ತಾವಲ್ಲ, ಆ ಶರ್ಟ್ 30,000 ಶರ್ಟ್ ಬಟನ್ನ ಜೋಡಿಸ್ಬಿಟ್ಟು ಒಂದು ಕಲಾಕೃತಿ. ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಅಂಬೇಡ್ಕರ್ ಕಾಣ್ತಿದೆಯಲ್ಲ, ಅಂಬೇಡ್ಕರ್ ಕಾಣ್ತಿದೆಯಲ್ಲ, ಆ ಅಂಬೇಡ್ಕರ್ನ 31,000 ಶರ್ಟ್ ಬಟನ್ಸ್ನ ಯೂಸ್ ಮಾಡ್ಕೊಂಡು ಮಾಡಿರೋದು. ಎಲ್ಲಿ ಯಾವ ಅಂಬೇಡ್ಕರ್ ನಿಂತಿದೆ? ಯೂಟ್ಯೂಬಲ್ಲಿ ನೋಡ್ಬೋದು, ವೀಡಿಯೋಗಳು ಸಿಗ್ತವೆ, ನಾವು ಜೋಡಿಸಿರೋದು ಮೇಕಿಂಗ್ ವೀಡಿಯೋ ಎಲ್ಲ ಸಿಗ್ತವೆ. ಏನು ಮಾಡಿದ್ರಿ ಅದರಲ್ಲಿ? ಆ್ಯಕ್ಚುಲಿ
ಅಂಬೇಡ್ಕರ್ದು ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಮತ್ತೆ ವಿಷ್ಣುವರ್ಧನ್ ಅವ್ರ ಶರ್ಟ್ ಬಟನ್ಗಳನ್ನ ಕಲರ್ ಬಟನ್ಗಳನ್ನ ಜೋಡಿಸ್ಬಿಟ್ಟು ಮಾಡೋದು. ಅದರಲ್ಲಿ 30,000 ಶರ್ಟ್ ಬಟನ್ಗಳು ಇರ್ತವೆ ಅದರಲ್ಲಿ. ಓಕೆ, ಸೂಪರ್ ಸರ್, ವಂಡರ್ಫುಲ್. ಆ್ಯಕ್ಚುಲಿ ವೆರಿ ಯುನೀಕ್ ಆರ್ಟ್ ಹೇಳ್ಬೇಕಂತಂದ್ರೆ. ಪೇಂಟಿಂಗ್ ತಂದ್ರೆ ಎಲ್ರಿಗೂ ಹೊಸದ ಅನ್ಸಲ್ಲ. ಯಾ, ಇಟ್ಸ್ ಎ ನಾರ್ಮಲ್, ಆಮೇಲೆ ಪೇಂಟಿಂಗ್ ಹ್ಯಾಸ್ ಬಿಕಮ್ ಒನ್ ಆಫ್ ದ ನಾರ್ಮಲ್ ಪ್ರಾಕ್ಟೀಸ್. ಇವಾಗ ಆರ್ಟ್ ಫಾರ್ಮ್ ಯಾವ್ದಾರು ಪ್ರಾಕ್ಟೀಸ್ ಮಾಡಿಸ್ಬೇಕು ಮಕ್ಕಳಿಗೆ ಅಂದ್ರೆ ಪೇಂಟಿಂಗ್ ಹಾಕೊಡು. ದೀಸ್ ಆರ್ ವೆರಿ ಯುನೀಕ್ ಆ್ಯಕ್ಚುಲಿ. ಸೊ ಎಲ್ಲರೂ ಡಿಸ್ಪ್ಲೇ ಮಾಡಿದ್ರ ಇದಕ್ಕೆ ಮುಂಚೆ? ಸರ್, ಇದಕ್ಕೆ ಮುಂಚೆ ನಮ್ಮ ಕಾಲೇಜಲ್ಲಿ ನಾನು ಮಾಡಿದ್ದೆ, ಅದು ಬಿಟ್ಟರೆ ಇದೇ ಫಸ್ಟು ಪುಸ್ತಕ ಪ್ರದರ್ಶನಕ್ಕೋಸ್ಕರ ಮಾಡಿರೋದು. ಓಕೆ ಓಕೆ. ಆಮೇಲೆ ಹೆಂಗೆ ಅಪ್ರೋಚ್ ಮಾಡಿದ್ರ ನೀವೇ ಲಾಲ್ ಬಾಗ್ ಅಥಾರಿಟಿಗೆ? ನಾವೇ ತೋಟಗಾರಿಕೆ ಇಲಾಖೆ ಅಪ್ರೋಚ್, ನಾವೇ ತೋಟಗಾರಿಕೆ ಇಲಾಖೆಗೆ ಅಪ್ರೋಚ್ ಮಾಡಿರೋದು. ಏನು ಅವ್ರಿಗೆ ಹೆಂಗೆ ತೋರಿಸಿದ್ರಿ ಮುಂಚೆನೆ ಈ ಥರದೊಂದು? ಇಲ್ಲ ಸರ್, ಅವರಿಗೆ ಹೇಳಿದ್ವಿ ಈ ಥರ ಇದೆ, ಫೋಟೋ ತೋರಿಸಿದ್ವಿ, ವಿಡಿಯೋ ಕಳಿಸಿದ್ವಿ, ಪರವಾಗಿಲ್ಲ ಇಟ್ಕೋದು ಅಂತ ಮಾಡಿ ಅಂತ ಹೇಳಿ, ಡಿಸ್ಪ್ಲೇ ಮಾಡಿ ಅಂತ. ಇದು ಫ್ರೇಮ್ ನೀವೇ ಮಾಡಿಸ್ಕೊಂಡು ತೊಗೊಂಡ್ಬಂದ? ಎಲ್ಲಿ ಇರೋದು ಸರ್? ಸರ್, ನಮ್ಮದು ದಾವಣಗೆರೆ. ದಾವಣಗೆರೆಯಿಂದ ಬಂದಿದ್ದೀವಿ. ದಾವಣಗೆರೆಯಿಂದ ಇಲ್ಲಿಗೆ ಇದಕ್ಕೋಸ್ಕರನೇ ಬಂದಿದ್ದೀವಿ. ಈಗ ಒಂದು ವಾರ ಇಲ್ಲೇ ಇದ್ದೀರಾ? ಹಾಂ, ಇದ್ರ ಮುಗಿದ ತನಕನೂ ಇಲ್ಲೇ ಇರಬೇಕು. ಈಗ ಎಲ್ಲಿ ಅಕಾಮಡೇಷನ್ ಏನೋ ಕೊಟ್ಟಿದ್ದಾರೆ ಅಥವಾ ನೀವು? ಸರ್, ಅಕಾಮಡೇಷನ್ ಏನೂ ಇಲ್ಲ, ಡಿಸ್ಪ್ಲೇಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಷ್ಟೇ. ಇದರಲ್ಲಿ ನಾವು ಆರ್ಟ್ ಪ್ಲಾಟ್ಫಾರ್ಮಿಂದ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ, ಪಬ್ಲಿಕ್ಕಿಂದ ಕಾಂಟ್ರಿಬ್ಯೂಷನ್ ಎಷ್ಟಾಗುತ್ತೋ ಅಷ್ಟು ಕೇಳ್ತಾ ಇದ್ದೀವಿ. ಓಕೆ. ಮೀನ್ಸ್ 2 ಇಯರಿಂದ ಆರ್ಟಿಸ್ಟ್ಗಳಿಗೆ ಯಾವುದೇ ಇಲ್ಲ, ಯಾಕಂದರೆ ರೆಗ್ಯುಲರ್ ಐಟಮ್ಸಿಗೆ ಮಾತ್ರ ಕೊಟ್ಟಿರೋದ್ರಿಂದ ಪ್ಯಾಂಡಮಿಕ್ಕಿಂದ ಅವ್ರುಗಳಿಗೆ ಮಾತ್ರ ಇರೋದ್ರಿಂದ ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ಗೆ ಯಾವುದೇ ಬಿಸ್ನೆಸ್ ಇಲ್ಲ. ಸೊ ಪಬ್ಲಿಕ್ಕಿಂದನೇ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ, ಇನ್ ಕೇಸ್ ಅವ್ರಿಗೆ ಇಷ್ಟ ಆದರೆ ಅವ್ರು ಎಷ್ಟಾದರೂ ಪೇ ಮಾಡ್ಬೋದು ಅಂತ. ಓಕೆ ಸರ್. ಓಕೆ ಶೋರ್ ಸರ್.